ಎ ಬಿ ಸಿಸ್ ಆಫ್ ಡಯಾಬಿಟಿಸ್ ಅಂದರೆ ಎ ಒನ್ ಸಿ, ಇವರೇ ಹೆಚ್ ಬಿ ಎ ಒನ್ ಸಿ ಬ್ಲಡ್, ಬಿ ಫಾರ್ ಬ್ಲಡ್ ಪ್ರೆಷರ್, ಸಿ ಫಾರ್ ಕೊಲೆಸ್ಟ್ರಾಲ್. ಹೆಚ್ ಬಿ ಹೆಚ್ ಇದು ಎ ಒನ್ ಸಿ ಇದು ಆಲ್ಸೋ ಇದನ್ನು ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ. ಯಾಕೆ ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ ಅಂದರೆ ದಟ್ ಹಿಮೋಗ್ಲೋಬಿನ್ ಶುಗರು ಹಿಮೋಗ್ಲೋಬಿನ್ಗೆ ಅಂಟಿಕೊಂಡಿರ್ತದೆ, ದಟ್ಸ್ ವೈ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ಹೆಚ್ ಬಿ ಎ ಒನ್ ಸಿ. ಸೊ ಇದು ಇವೆಲ್ಲಗೆ ಇವರೇ ನಾವು ಇದು ಕಂಟ್ರೋಲ್ ಆಗಿರುತ್ತೋ ಇಲ್ವೋ ಅಂತ ಹೇಳಿ ಶುಗರ್ ಕಂಟ್ರೋಲ್ ಆಗಿರುತ್ತೋ ಅಂತ ನೋಡಲಿಕ್ಕೆ ನಾವು ಹೆಚ್ ಬಿ ಎ ಒನ್ ಸಿ ಮಾಡ್ತೀವಿ. ಇದು ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಲೈಫ್ ಸ್ಪ್ಯಾನ್ 90 to 120, ಹಾಗಾಗಿ ಇದನ್ನು ಈ ಟೆಸ್ಟನ್ನು 3-4 ತಿಂಗಳಿಗೆ ಒಂದು ಸಲ ನಾವು ಮಾಡಿಸ್ತೀವಿ. ಇದು ಶುಗರ್ ಕಂಟ್ರೋಲ್ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿಕ್ಕೆ ಹೆಚ್ ಬಿ ಒನ್ ಸಿ ಮಾಡ್ತೀವಿ. ಬ್ಲಡ್ ಪ್ರೆಷರ್ ಇದು ಭಾಳ ಇಂಪಾರ್ಟೆಂಟ್, ಇದರಲ್ಲಿ ಸೆಕೆಂಡ್ ಕಂಪೇರ್ ಬಿ ಅಂತಂದರೆ ಯೂಶ್ವಲ್ ಆಗಿ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾ ಇರಬೇಕು. ಇಟ್ ಈಸ್ ಬ್ಲಡ್ ಶುಗರು ಅಂದರೆ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಇಲ್ಲ ಕೊಲೆಸ್ಟ್ರಾಲ್ ಡಿಪೆಂಡೆಂಟು, ಅಟ್ಲೀಸ್ಟ್ ಗ್ಲೂಕೋಸ್ ಇರ್ತದೆ, ಹಾಗಾಗಿ ಪ್ರೆಷರ್ ಹೆಚ್ಚಿಗೆ ಆಗಿರ್ತದೆ. ಸಾಮಾನ್ಯವಾಗಿ ಯು ಶುಡ್ ಬಿ ಆಲ್ವೇಸ್ ಯು ಶುಡ್ ಬಿ ಲೆಸ್ ದ್ಯಾನ್ 140-80. ಹಾಗಾಗಿ ಇದನ್ನು ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಎ ಬಿ ಸಿ ಡಯಾಬಿಟಿಸ್ ಬಿ ಪಿ ನಾವು ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕೆ ಮುಂಚೆನೇ ಹೇಳಿದರೆ ಕೊಲೆಸ್ಟ್ರಾಲ್ ಭಾಳ ಇಂಪಾರ್ಟೆಂಟು, ಎಸ್ಪೆಷಲಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಇರ್ತದೆ, ಅಲ್ಲಿ ಎಲ್ ಡಿ ಎನ್ ಎಚ್ ಡಿ ಎನ್ ಸೀರಮ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸ್ ಅಂತ ಇರ್ತೀವಿ. ಸೊ ಇಲ್ಲಿ ನಾವು ಮಾನಿಟರ್ ಮಾಡಬೇಕಾಗ್ತದೆ ಎಸ್ಪೆಷಲಿ ಟ್ರೈಗ್ಲಿಸ್ ಆ್ಯಂಡ್ ಎಲ್ ಡಿ ಎನ್ ಕೊಲೆಸ್ಟ್ರಾಲ್ನ. ಅದನ್ನು ಒನ್ಸ್ ಇನ್ ಅಟ್ಲೀಸ್ಟ್ ಒನ್ಸ್ ಇನ್ ಇಯರ್ ಅಥವಾ ಸಿಕ್ಸ್ ಮಂತ್ಸ್ ನಾವು ಮಾನಿಟರ್ ಮಾಡಬೇಕಾಗ್ತದೆ. ಎಲ್ ಡಿ ಎನ್ ಭಾಳ ಇಂಪಾರ್ಟೆಂಟು, ಇದು 100 mg ಒಳಗಡೆ ಇದ್ದೇ ಒಳ್ಳೆಯದು. ಟ್ರೈಗ್ಲಿಸರೈಡ್ಸ್ ಅಷ್ಟೇ, ಅದನ್ನು 75-100 ಇರಬೇಕು. ಎಚ್ ಡಿ ಎನ್ ಇದು ಗುಡ್ ಕೊಲೆಸ್ಟ್ರಾಲ್, ನಾವು 40 mg ಹೆಚ್ ಡಿ ಎನ್ ನೋಡ್ಕೊಳ್ಬೇಕು.